ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಅನ್ ಅಕಾಡೆಮಿಗೆ ಸುಸ್ವಾಗತ. ಇವತ್ತಿನ ಈ ಒಂದು ಫ್ಯಾಕ್ಟ್ಸ್ ಫ್ರೈಡೆಯಲ್ಲಿ ನಾವು ಪ್ರಮುಖವಾಗಿ ಭಾರತದ ಸರೋವರಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತದ ಸರೋವರಗಳು ಅಂತಕ್ಕಂಥದ್ದು, ಹಾಗಾದ್ರೆ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ನನ್ನ ಹೆಸರು ರಮೇಶ್ ಅಂತ. ನಾನು ಕೂಡ ಅನ್ ಅಕಾಡೆಮಿಲಿ ಲೈವ್ ಎಜುಕೇಟರ್ ಆಗಿರ್ತೀನಿ. ನೀವು ಕೂಡ ಅನ್ ಅಕಾಡೆಮಿಗೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡು ತರಬೇತಿಯನ್ನು ಪಡ್ಕೋಬಹುದಾಗಿರ್ತದೆ. ರಮೇಶ್ ಲೈವ್ ಅಂತಕ್ಕಂಥದ್ದು ನನ್ನ ಒಂದು ರೆಫರಲ್ ಕೂಡ ಆಗಿರ್ತದೆ. ನೀವು ಕೂಡ ಇದರ ಮೂಲಕ 10% ಡಿಸ್ಕೌಂಟನ್ನು ಪಡಿತೀರ ಸ್ನೇಹಿತರೆ. ಸ್ನೇಹಿತರೆ, ಇದು ನನ್ನ ತರಗತಿಗಳ ಮಾಹಿತಿ ಆಗಿರುತ್ತೆ ಅನ್ನುವಂಥದ್ದು. ಯೂಟ್ಯೂಬ್ ಕ್ಲಾಸ್ ರಾತ್ರಿ 9 ಗಂಟೆಗೆ ಇರುತ್ತೆ, 15 ಪ್ರಶ್ನೋತ್ತರಗಳಿಗೆ ಸಂಬಂಧಿಸಿದಂತೆ. ಬೆಳಗ್ಗೆ 7:30ಕ್ಕೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ, ಮಧ್ಯಾಹ್ನ 12:30ಕ್ಕೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇರ್ತದೆ. ಇನ್ನು ಸ್ಪೆಷಲ್ ಕ್ಲಾಸ್ 5:30ಕ್ಕೆ ಇರುತ್ತೆ, ರೆಗ್ಯುಲರ್ ಕ್ಲಾಸ್ 7 ಗಂಟೆಗೆ ಇರುತ್ತೆ. ಇಲ್ಲಿ ನಾನು ಹಿಸ್ಟ್ರಿಯನ್ನು ತೆಗೆದುಕೊಳ್ತಿದ್ದೀನಿ ಸ್ನೇಹಿತರೆ. ಇನ್ನು KS 1 ಇಯರ್ ಬ್ಯಾಚ್ ಸ್ಟಾರ್ಟ್ ಆಗಿದ್ದಾವೆ. KS ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಿಸಿದಂತೆ ಇದು ಇಂಗ್ಲೀಷ್ ಮೀಡಿಯಂ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಇದೇ ತಿಂಗಳು 23ಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. 1 ಇಯರ್ ಬ್ಯಾಚ್ ಕೋರ್ಸ್ ಆಗಿರ್ತದೆ, ಸರಿನಾ? ಅದೇ ರೀತಿಯಾಗಿ ಕನ್ನಡ ಮೀಡಿಯಂ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. 22ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಎಂಡ್ ಆಗುವಂಥದ್ದು ಮುಂದಿನ ವರ್ಷ ಮೇಯಲ್ಲಿ ಎಂಡ್ ಆಗುತ್ತೆ. 1 ಇಯರ್ ಬ್ಯಾಚ್ ಕೋರ್ಸ್ ಆಗಿದ್ದು ನೀವು ಕೂಡ ಇದರ ಉಪಯೋಗನ ಪಡೆದುಕೊಳ್ಳಿ ಸ್ನೇಹಿತರೆ. ಥಿಯರಿ ಕೂಡ ಇರುತ್ತೆ, ಪ್ರಾಕ್ಟೀಸ್ ಕೋರ್ಸ್ ಇರುತ್ತೆ, ಟೆಸ್ಟ್ಗಳು ಕೂಡ ನಿಮಗೆ ಲಭ್ಯವಾಗುವಂಥದ್ದು. ಇಲ್ಲಿ ನೋಡ್ಬೋದು ಕನ್ನಡ ಮೀಡಿಯಂ ಬ್ಯಾಚ್ ಮತ್ತು ಇಂಗ್ಲೀಷ್ ಮೀಡಿಯಂ ಬ್ಯಾಚ್ಗಳು ಸಂಪೂರ್ಣವಾಗಿ KS ಗೆ ಸಂಬಂಧಿಸಿದಂತೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಮೊಟ್ಟ ಮೊದಲದಾಗಿ ಸರೋವರಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸ್ನೇಹಿತರೆ, ಚಿಲ್ಕಾ ಸರೋವರ ಅಂತಕ್ಕಂಥದ್ದು ಒರಿಸ್ಸಾದಲ್ಲಿ ಕಂಡು ಬರುವಂಥದ್ದು. ಚಿಲ್ಕಾ ಸರೋವರ ಇದು ಒರಿಸ್ಸಾದ ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂಥ ಒಂದು ಉಪ್ಪು ನೀರಿನ ಸರೋವರವಾಗಿದೆ. ಯಾವುದು ಚಿಲ್ಕಾ ಸರೋವರ ಅಂತಕ್ಕಂಥದ್ದು? ಈ ಒಂದು ಸರೋವರ ಒರಿಸ್ಸಾದ ಪುರಿ, ಕುರ್ದಾ ಮತ್ತು ಗಂಜಾಮ್ ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ. ಯಾವುದು ಚಿಲ್ಕಾ ಸರೋವರ ಅಂತಕ್ಕಂಥದ್ದು. ಇನ್ನು ಈ ಸರೋವರ ಭಾರತದಲ್ಲೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ನಾವು ಕರಿತೀವಿ ಚಿಲ್ಕಾ ಸರೋವರವನ್ನು. ಇನ್ನು ಜಗತ್ತಿನಲ್ಲೇ ಎರಡನೇ ಅತಿ ದೊಡ್ಡ ಸರೋವರ ಅಂತ ಕೂಡ ಇದನ್ನು ಕರೆಯಲಾಗ್ತದೆ. 1981ರಲ್ಲಿ ರಾಮ್ಸಾರ್ ಎನ್ನುವಂಥ ಒಂದು ಸಮ್ಮೇಳನದಲ್ಲಿ ಈ ಒಂದು ಸರೋವರ ಏನಾಗಿದೆ, ಜೀವ ವೈವಿಧ್ಯತೆಯ ತಾಣವಾಗಿ ಸೇರ್ಪಡೆಗೊಂಡಿರುವಂಥದ್ದು. ಹಾಂ, ಆದ್ದರಿಂದ ಇದನ್ನು ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕೂಡ ಆ ಒಂದು ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಓಕೆನಾ? ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಪಟ್ಟಿಗೆ ಕೂಡ ಈ ಚಿಲ್ಕಾ ಸರೋವರವನ್ನು ಸೇರ್ಪಡೆ ಮಾಡಿದ್ದಾರೆ. ಈ ಮೂಲಕ ಈ ಒಂದು ಪಟ್ಟಿಗೆ ಸೇರಿದಂತಹ ಮೊಟ್ಟ ಮೊದಲ ಭಾರತೀಯ ಸರೋವರವಾಗಿ ಚಿಲ್ಕಾ ಸರೋವರ ಹೊರಹೊಮ್ಮಿರುವಂಥದ್ದು. ಇನ್ನು ಈ ಒಂದು ಚಿಲ್ಕಾ ಸರೋವರ ಏನಿದೆಲ್ಲ, 2007ರಲ್ಲಿ ರಾಮ್ಸಾರ್ ವೆಟ್ಲ್ಯಾಂಡ್ ಸಂರಕ್ಷಣಾ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಇನ್ನು ಈ ಸರೋವರದ ಸುತ್ತಮುತ್ತ ಜಗನ್ನಾಥ ದೇವಾಲಯ ಕಂಡುಬರ್ತದೆ. ಜಗನ್ನಾಥ ದೇವಾಲಯ ಹೊಂದಿರುವಂತಹ ಪುರಿ ಪವಿತ್ರ ಸ್ಥಳವಾಗಿ ಇಲ್ಲಿ ಕಂಡುಬರುವಂಥದ್ದು. ಪುರಿಯ ಜಗನ್ನಾಥ ದೇವಾಲಯ ಅಂತ ಹೇಳ್ತೀವಿ ಈ ಒಂದು ಚಿಲ್ಕಾ ಸರೋವರದ ಸುತ್ತಮುತ್ತ ಕಂಡುಬರ್ತದೆ. ಇನ್ನು ಈ ಸರೋವರದಲ್ಲೇ ಅತ್ಯಂತ ಪ್ರೇಕ್ಷಣೀಯ ಸ್ಥಳವಾದಂತಹ ಸತ್ಪಾದ ಎನ್ನುವಂಥ ಒಂದು ಸ್ಥಳ ಕೂಡ ಕಂಡುಬರ್ತದೆ. ಈ ಒಂದು ಸ್ಥಳ 3 ಕಡೆ ಸರೋವರದಿಂದ ಸುತ್ತುವರಲ್ಪಟ್ಟಿದೆ. ಇನ್ನು ನಿರ್ಮಲ್ ಜಾರ್ ಜಲಪಾತ ಕೂಡ ಇಲ್ಲಿ ಕಂಡುಬರುವಂಥದ್ದು. ಈ ಸರೋವರದ ಮಧ್ಯದಲ್ಲಿ ನಲ್ಬಾನ್ ಎನ್ನುವಂಥ ದ್ವೀಪವಿದೆ. ಕೇಳ್ಬೋದು ಈ ಒಂದು ಚಿಲ್ಕಾ ಸರೋವರದ ಮಧ್ಯದಲ್ಲಿರುವಂಥ ದ್ವೀಪ ಯಾವುದು? ಯಾವುದು ಅಂದರೆ ಅದು ನಲ್ಬಾನ್ ದ್ವೀಪವಾಗಿರ್ತದೆ. ಮುಂದೆ ಸ್ನೇಹಿತರೆ, ದಾಲ್ ಸರೋವರ ಅಂತಕ್ಕಂಥದ್ದು. ದಾಲ್ ಸರೋವರ ಮುಖ್ಯವಾಗಿ ಕಂಡುಬರುವುದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಪ್ರಸ್ತುತವಾಗಿ ಜಮ್ಮು ಮತ್ತು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿರುವಂಥದ್ದು. ಈ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಾಲ್ ಸರೋವರ ಕಂಡುಬರ್ತದೆ. ಶ್ರೀನಗರದಲ್ಲಿ ಇದು ಕಂಡುಬರುತ್ತದೆ ಅನ್ನುವಂಥದ್ದು. ಶ್ರೀನಗರದ ಒಡವೆ ಅಂತೂ ಕೂಡ ದಾಲ್ ಸರೋವರವನ್ನು ಕರೆಯಲಾಗ್ತದೆ ಅಂತ ಹೇಳ್ತೀರಿ. ಓಕೆನಾ? ಶ್ರೀನಗರದ ಒಡವೆ ಅಥವಾ ಇದನ್ನು ಕಾಶ್ಮೀರದ ಕಿರೀಟ ಅಂತ ಕೂಡ ಕರೀತಾರೆ. ಕಾಶ್ಮೀರದ ಒಡವೆ ಅಂತೂ ಕೂಡ ಕರೀತಾರೆ. ಈ ಸರೋವರ ಜಮ್ಮು ಕಾಶ್ಮೀರದ ಪ್ರೇಕ್ಷಣೀಯ ಸ್ಥಳ ಆಗಿರ್ತದೆ. ಸಾಕಷ್ಟು ಪ್ರವಾಸಿಗರು ಇಲ್ಲಿ ಭೇಟಿ ಕೊಟ್ಟು ಹೋಗ್ತಾರೆ ಅನ್ನುವಂಥದ್ದು. ಈ ಸರೋವರ ಏನಿದೆಲ್ಲ, ಇದು ಇದರ ಒಂದು ವಿಸ್ತೀರ್ಣ 18 ಚದುರ ಕಿಲೋಮೀಟರ್ಗಳಾಗಿರುವಂಥದ್ದು. ಇದರಲ್ಲಿ ತೇಲುವ ಉದ್ಯಾನವನವನ್ನು ಕೂಡ ನಾವು ಕಾಣಬಹುದು. ಇನ್ನು ತೇಲುವ ಉದ್ಯಾನವನದಲ್ಲಿ ಅರಳುವ ಕಮಲಗಳು ತುಂಬ ಆಕರ್ಷಣೀಯವಾಗಿ ಕಂಡುಬರುತ್ತಾ ಇದ್ದು, ಮೊಘಲ್ ದೊರೆಗಳು ಈ ಸರೋವರವನ್ನು ಅಭಿವೃದ್ಧಿಪಡಿಸಿದ್ರು ಅಂತ ಹೇಳಲಾಗ್ತದೆ. ಇನ್ನು ಈ ಒಂದು ದಾಲ್ ಸರೋವರ ಮೀನುಗಾರಿಕೆ ಉದ್ಯೋಗಕ್ಕೆ ಹೆಚ್ಚು ಹೆಸರುವಾಸಿಯಾಗಿದೆ ಸ್ನೇಹಿತರೆ. ಶ್ರೀನಗರದ ಹೃದಯ ಭಾಗದಲ್ಲಿ ಈ ಸರೋವರ ಕಂಡುಬರುತ್ತಾ ಇದ್ದು, ಇದು ಸಿಹಿ ನೀರಿನ ಸರೋವರವಾಗಿದೆ. ಚಿಲ್ಕಾ ಸರೋವರ ಉಪ್ಪು ನೀರಿನ ಸರೋವರವಾಗಿದ್ದರೆ ದಾಲ್ ಸರೋವರ ಸಿಹಿ ನೀರಿನ ಸರೋವರವಾಗಿರ್ತದೆ. ಈ ಒಂದು ಸರೋವರದ ಸುತ್ತಮುತ್ತ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ಕಾಣಬಹುದು. ಸೊ ಮುಖ್ಯವಾಗಿ ಇಲ್ಲಿ ಶಂಕರಾಚಾರ್ಯರ ದೇವಾಲಯವನ್ನು ಕಾಣ್ತೀವಿ, ಚಾರ್ ಚಿನಾರ್ ಎಂಬಂಥದ್ದು ಒಂದು ದ್ವೀಪವನ್ನು ಕಾಣ್ತೀವಿ, ಹರಿಪಾರ್ ಭಟ್ ಎನ್ನುವಂಥದ್ದು, ಇನ್ನು ಮೊಘಲ್ ಕೋಟೆ ಮುಂತಾದ ಪ್ರಸಿದ್ಧ ತಾಣಗಳು ಈ ಒಂದು ದಾಲ್ ಸರೋವರದ ಸುತ್ತಮುತ್ತಲೂ ಕಂಡುಬರ್ತದೆ. ಮುಂದಿನದಾಗಿ ಸ್ನೇಹಿತರೆ, ಉಲ್ಲಾರ್ ಸರೋವರ ಅಂತಕ್ಕಂಥದ್ದು. ಈ ಒಂದು ಉಲ್ಲಾರ್ ಸರೋವರ ಜಮ್ಮು ಮತ್ತು ಕಾಶ್ಮೀರದಲ್ಲೇ ಕಂಡುಬರ್ತದೆ.
ಈ ಉಲಾರ್ ಸರೋವರ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವಂತಹ ಒಂದು ಸಿಹಿ ನೀರಿನ ಸರೋವರ. ದಾಲ್ ಮತ್ತು ಉಲಾರ್ ಸರೋವರ ಇವುಗಳು ಸಿಹಿ ನೀರಿನ ಸರೋವರಗಳಾಗಿರುತ್ತವೆ. ಈ ಒಂದು ಸರೋವರ ಏನಿದೆಲ್ಲ ಭಾರತದಲ್ಲಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಹೇಳ್ತೀವಿ. ಯಾವುದು ಉಲಾರ್ ಸರೋವರ ಭಾರತದಲ್ಲಿರುವಂತಹ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿರ್ತದೆ. ಇದನ್ನು ಮಹಾಪದ್ಮಸಾರ ಅಂತ ಪ್ರಾಚೀನ ಕಾಲದಲ್ಲಿ ಕರೀತಾ ಇದ್ರು. ನೆನಪಿಟ್ಕೊಳ್ಳಿ, ಈ ಕೆಳಗಿನ ಯಾವುದನ್ನು ಮಹಾಪದ್ಮಸಾರ ಅಂತ ಪ್ರಾಚೀನದಲ್ಲಿ ಕರೀತಾ ಇದ್ರು ಅಂತ ಕೊಟ್ಟರೆ ಉತ್ತರ ಏನಾಗಿರಬೇಕು? ಉಲಾರ್ ಸರೋವರ ಅಂತ ಆಗಿರಬೇಕು ನಿಮ್ದು ಉತ್ತರ ಅಲ್ವಾ. ಇನ್ನು ರಾಮ್ಸಾರ್ ತಾಣದ ಪಟ್ಟಿಯಲ್ಲಿ ಇರುವಂತಹ ಭಾರತದ ಆರು ವೆಟ್ಲ್ಯಾಂಡ್ಸ್ಗಳಲ್ಲಿ ಈ ಒಂದು ಉಲಾರ್ ಸರೋವರ ಕೂಡ ಒಂದಾಗಿದೆ. ಈ ಹಿಂದೆ ನಾವು ನೋಡಿದ್ವಿ ಚಿಲ್ಕಾ ಸರೋವರ ಕೂಡ ಈ ಒಂದು ಪಟ್ಟಿಗೆ ಸೇರಿರುವಂಥದ್ದು. ಆ ಒಂದು ಪಟ್ಟಿಗೆ ಉಲಾರ್ ಸರೋವರ ಕೂಡ ಸೇರಿರ್ತದೆ. ಇನ್ನು ಇದು ಮೀನಿನ ಆವಾಸ ಸ್ಥಾನವಾಗಿದೆ ಅಂತ ಹೇಳ್ತೀವಿ. ವಿವಿಧ ಪ್ರಭೇದದ ಪ್ರಮುಖ ಮೀನುಗಳು ಕೂಡ ಈ ಒಂದು ಸರೋವರಗಳಲ್ಲಿ ಅತಿ ಹೆಚ್ಚು ಕಂಡುಬರ್ತವೆ. ಇನ್ನು ಈ ಸರೋವರದ ಸುತ್ತಮುತ್ತ ನಾವು ಪಕ್ಷಿಧಾಮಗಳನ್ನು ಕೂಡ ಕಾಣ್ಬೋದಾಗಿದೆ. ಪಕ್ಷಿ ಸಮುದಾಯ ಕೂಡ ಹೆಚ್ಚಾಗಿದ್ದು ಸಾಕಷ್ಟು ಪಕ್ಷಿಗಳು ಇಲ್ಲಿ ನಮಗೆ ಕಾಣಲಿಕ್ಕೆ ದೊರೀತವೆ. ನಂತರದಲ್ಲಿ ಸ್ನೇಹಿತರೆ ಲೋಕ್ತಕ್ ಸರೋವರ ಅಂತಕ್ಕಂಥದ್ದು. ಲೋಕ್ತಕ್ ಸರೋವರ ಮಣಿಪುರದಲ್ಲಿ ಕಂಡುಬರ್ತದೆ, ಮಣಿಪುರ ರಾಜ್ಯದಲ್ಲಿ. ಹೌದಾ, ಇದು ಒಂದು ಸಿಹಿ ನೀರಿನ ಸರೋವರ. ಈ ಲೋಕ್ತಕ್ ಸರೋವರ ಕೂಡ ಒಂದು ಸಿಹಿ ನೀರಿನ ಸರೋವರ. ದಾಲ್, ಉಲಾರ್ ಮತ್ತು ಲೋಕ್ತಕ್ ಮೂರು ಕೂಡ ಸಿಹಿ ನೀರಿನ ಸರೋವರಗಳಾಗಿದ್ದಾವೆ. ಚಿಲ್ಕಾ ಉಪ್ಪು ನೀರಿನ ಸರೋವರವಾಗಿತ್ತು. ಇನ್ನು ಈ ಒಂದು ಸರೋವರ ಜಗತ್ತಿನ ಏಕೈಕ ತೇಲುವ ಸರೋವರ ಅಂತ ಕರೆಯಲಾಗ್ತದೆ. ಜಗತ್ತಿನ ಏಕೈಕ ತೇಲುವ ಸರೋವರ ಯಾವುದು ಯಾವುದು ಅಂತ ಪ್ರಶ್ನೆ ಕೇಳಿದಾಗ ನಿಮ್ಮ ಉತ್ತರ ಏನಾಗಿರಬೇಕು? ಲೋಕ್ತಕ್ ಸರೋವರ ಅಂತ ಆಗಿರ್ತದೆ ಸ್ನೇಹಿತರೆ. ಎಲ್ಲಿ ಕಂಡುಬರ್ತದೆ? ಮಣಿಪುರದಲ್ಲಿ ಕಂಡುಬರ್ತದೆ. ಓಕೆ, ಪಿಮಿಡಿಸ್ ಅಂದರೆ ಅಸಮರೂಪವಾದಂಥ ಸಸ್ಯವರ್ಗ, ಮಣ್ಣು, ಸಾವಯವ ವಸ್ತು. ಹೌದಾ, ಅಂದರೆ ವಿವಿಧ ಹಂತದಲ್ಲಿ ಕೊಳೆಯುವಿಕೆ ಆಗಿರುವಗಳಿಂದ ಉಂಟಾಗಿರುವಂಥದ್ದು. ಇವೆಲ್ಲ ವಸ್ತುಗಳಿಂದ ತೇಲುವಿಕೆಯಿಂದಾಗಿ ಇವುಗಳನ್ನು ಇದನ್ನು ಏನು ಮಾಡ್ತಾರೆ, ತೇಲುವ ಸರೋವರ ಅಂತ ಕರೆಯಲಾಗ್ತದೆ. ಹೌದಾ, ಇನ್ನು ಈ ಒಂದು ಲೋಕ್ತಕ್ ಸರೋವರದ ಬಳಿ ಕೈಬುಲ್ ಲಾಮ್ ಜಾವೊ ಎನ್ನುವಂತಹ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತದೆ. ನೆನಪಿಟ್ಕೊಳ್ಳಿ, ಲೋಕ್ತಕ್ ಸರೋವರದ ಬಳಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದು? ಉತ್ತರ, ಕೈಬುಲ್ ಲಾಮ್ ಜಾವೊ ಎನ್ನುವಂತಹ ರಾಷ್ಟ್ರೀಯ ಉದ್ಯಾನವನ ಲೋಕ್ತಕ್ ಸರೋವರದ ಬಳಿ ಕಂಡುಬರುವಂಥದ್ದು. ಇದರ ಒಂದು ಭಾಗನೇ ಆಗಿರ್ತದೆ ಅದು. ಇನ್ನು ಭಾರತದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕೂಡ ಗಳಿಕೆ ಪಡ್ಕೊಂಡಿದೆ. ಇಲ್ಲಿ ಈಲ್ಡ್ಸ್ ಅನ್ನುವಂತಹ ಒಂದು ಜಾತಿಯ ಜಿಂಕೆಗಳು, ವಿಶೇಷ ಪ್ರಭೇದದ ಜಿಂಕೆಗಳು ಇಲ್ಲಿ ಕಂಡುಬರುತ್ತವೆ. ಇನ್ನು ಮಣಿಪುರದಲ್ಲಿ ಪ್ರತಿ ವರ್ಷ ಸಾಂಗೈ ಅಂತಕ್ಕಂಥ ಉತ್ಸವ ನಡೀತದೆ. ಸಾಂಗೈ ಉತ್ಸವ ಮತ್ತು ಫ್ಲವರ್ ಫೆಸ್ಟಿವಲ್ ಕೂಡ ಇಲ್ಲಿ ಆಯೋಜನೆಯನ್ನು ಮಾಡಿರ್ತಾರೆ. ಇನ್ನು ನಂತರದಲ್ಲಿ ಸ್ನೇಹಿತರೆ ಬದ್ಕಾಲ್ ಸರೋವರ ಅಂತಕ್ಕಂಥದ್ದು. ಬದ್ಕಾಲ್ ಸರೋವರ ಹರಿಯಾಣದಲ್ಲಿ ಕಂಡುಬರುವಂತಹ ಪ್ರಮುಖ ಸರೋವರವಾಗಿದೆ. ಇದು ಒಂದು ಸ್ವಾಭಾವಿಕ ಸರೋವರ. ಬದ್ಕಾಲ್ ಸರೋವರ ಒಂದು ಸ್ವಾಭಾವಿಕ ಸರೋವರವಾಗಿದ್ದು ಹರಿಯಾಣದ ಫರೀದಾಬಾದ್ನಲ್ಲಿ ಕಂಡುಬರುತ್ತೆ, ಹರಿಯಾಣ ರಾಜ್ಯದ ಫರೀದಾಬಾದ್ನಲ್ಲಿ. ಇನ್ನು ಇದು ದೆಹಲಿಯಿಂದ 16 ಕಿಲೋಮೀಟರ್ ದೂರದಲ್ಲಿದ್ದು ಈ ಒಂದು ಸರೋವರ ಸ್ವಾಭಾವಿಕವಾಗಿದ್ದು ಹರಿಯಾಣದ ಅರಾವಳಿ ಬೆಟ್ಟಗಳಿಂದ ಸುತ್ತುವರಿಯಲ್ಪಟ್ಟಿರ್ತದೆ. ಇನ್ನು ನಂತರದಲ್ಲಿ ಸ್ನೇಹಿತರೆ ಸಾಂಬಾರ್ ಸಾಲ್ಟ್ ಸರೋವರ ಅಂತಕ್ಕಂಥದ್ದು ರಾಜಸ್ಥಾನದಲ್ಲಿ ಕಂಡುಬರ್ತದೆ. ಸಾಂಬಾರ್ ಸಾಲ್ಟ್ ಸರೋವರ ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು. ಈ ಒಂದು ಸಾಂಬಾರ್ ಸರೋವರ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಲವಣಾಂಶವನ್ನು ಹೊಂದಿರುವಂತಹ ಒಂದು ಸರೋವರ ಅಂತ ಹೇಳ್ತೀವಿ. ಭಾರತದಲ್ಲಿ ಅತಿ ಹೆಚ್ಚು ಲವಣಾಂಶ ಪ್ರಮಾಣವನ್ನು ಹೊಂದಿರುವಂತಹ ಸರೋವರ ಯಾವುದು ಅಂತ ಕೇಳಿದಾಗ ನಿಮ್ಮ ಉತ್ತರ ಸಾಂಬಾರ್ ಸರೋವರ ಅಂತ ಹೇಳ್ತೀವಿ. ಅದಕ್ಕಾಗಿ ಅದನ್ನು ಸಾಂಬಾರ್ ಸಾಲ್ಟ್ ಸರೋವರ ಅಂತ ಕರೀತಾರೆ. ಹೌದಾ, ಅತಿ ಹೆಚ್ಚು ಲವಣಾಂಶಗಳನ್ನು ಹೊಂದಿರುವಂತಹ ಉಪ್ಪು ನೀರಿನ ಸರೋವರ ಇದು. ಇನ್ನು ಇದು ರಾಜಸ್ಥಾನದ ಜೈಪುರದ ಒಂದು ವಾಯುವ್ಯ ದಿಕ್ಕಿಗೆ 96 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸರೋವರ ಕಂಡುಬರ್ತದೆ ಸ್ನೇಹಿತರೆ. ಇನ್ನು ಇದು ಕೂಡ ಅರಾವಳಿ ಬೆಟ್ಟಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಈ ಒಂದು ಸರೋವರದಿಂದ ಉಪ್ಪನ್ನು ತಯಾರಿಸಲಾಗ್ತದೆ, ಉಪ್ಪನ್ನು ತಯಾರಿಸ್ತಾರೆ. ಆದ್ದರಿಂದ ರಾಜಸ್ಥಾನವು ಉಪ್ಪು ಉತ್ಪಾದನೆಯಲ್ಲಿ ಭಾರತದಲ್ಲಿ ನಮ್ಮ ದೇಶದಲ್ಲಿ ಮೂರನೇ ಅತಿ ದೊಡ್ಡ ರಾಜ್ಯವಾಗಿರುವಂಥದ್ದು. ಇನ್ನು ಈ ಒಂದು ಸರೋವರದ ಸುತ್ತ 38 ಹಳ್ಳಿಗಳು ಕಂಡುಬರುತ್ತವೆ. 38 ಹಳ್ಳಿಗಳು ಈ ಒಂದು ಸರೋವರದ ಸುತ್ತ ಕಂಡುಬರ್ತವೆ ಸ್ನೇಹಿತರೆ. ನಂತರದಲ್ಲಿ ಪುಷ್ಕರ್ ಸರೋವರ ಅಂತಕ್ಕಂಥದ್ದು, ಇದು ಕೂಡ ರಾಜಸ್ಥಾನದಲ್ಲೇ ಕಂಡುಬರ್ತದೆ ಪುಷ್ಕರ್ ಸರೋವರ. ಈ ಒಂದು ಸರೋವರ ರಾಜಸ್ಥಾನದ ಅಜ್ಮೇರ್ ಜಿಲ್ಲೆಯ ಪುಷ್ಕರ್ ಎನ್ನುವಂತಹ ಸ್ಥಳದಲ್ಲಿ ಕಂಡುಬರೋದ್ರಿಂದ ಇದನ್ನು ಪುಷ್ಕರ್ ಸರೋವರ ಅಂತ ಕರೆಯಲಾಗ್ತದೆ. ಈ ಒಂದು ಪುಷ್ಕರ್ ಸರೋವರ ಹಿಂದೂಗಳ ಪವಿತ್ರವಾದಂತಹ ಕ್ಷೇತ್ರ ಅಂತ ಹೇಳ್ತೀವಿ, ಪವಿತ್ರವಾದಂತಹ ಸರೋವರವಾಗಿರ್ತದೆ. ಯಾಕಂದರೆ ಈ ಒಂದು ಪುಷ್ಕರ್ ಸರೋವರವನ್ನು ಹಿಂದೂ ಪುರಾಣಗಳಲ್ಲಿ ತೀರ್ಥರಾಜ್ ಅಂತ ವರ್ಣಿಸಲಾಗಿದೆ. ನೆನ್ಪಿಟ್ಕೊಳ್ಳಿ,
ಈ ಕೆಳಗಿನ ಯಾವ ಒಂದು ಸರೋವರವನ್ನು ಪ್ರಾಚೀನ ಕಾಲದಲ್ಲಿ ತೀರ್ಥರಾಜೆಂದು ವರ್ಣಿಸಲಾಗಿದೆ ಅಂತ ಕೊಟ್ಟಾಗ ನಿಮ್ಮ ಉತ್ತರ ಪುಷ್ಕರ ಸರೋವರವಾಗಿರ್ತದೆ. ಹಿಂದೂ ಪುರಾಣಗಳಲ್ಲೆಲ್ಲ ಇದನ್ನು ತೀರ್ಥರಾಜ ಅಂತಾನೆ ವರ್ಣಿಸಿದ್ದಾರೆ. ಈ ಒಂದು ಪುಷ್ಕರ ಸರೋವರ 52 ಸ್ನಾನದ ಮೆಟ್ಟಿಲುಗಳನ್ನು ಹೊಂದಿತ್ತು. ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ದೇವಾಲಯಗಳನ್ನು ನಾವು ಕಾಣ್ತೀವಿ. ಸೊ ಈ ರೀತಿಯಾಗಿ ಇದನ್ನು ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇನ್ನು ಈ ಒಂದು ಪುಷ್ಕರ ಸರೋವರದಲ್ಲಿ ಮಿಂದು ಎದ್ರೆ ಅನೇಕ ಚರ್ಮ ರೋಗ ಮತ್ತು ಪಾಪ ಪರಿಹಾರವಾಗುವ ಅನ್ನುವಂಥದ ಪ್ರತೀತಿ ಕಂಡುಬರ್ತದೆ. ಪಾಪ ಪರಿಹಾರ ಆಗ್ತದೆ ಅಂತೇಳಿ ಕೆಲವರು ನಂಬ್ತಾರೆ. ಇನ್ನು ಈ ಸರೋವರದ ಬಳಿ ಒಂಟೆಗಳ ಜಾತ್ರೆ ಕೂಡ ನಡೀತದೆ. ಅದನ್ನು ಪುಷ್ಕರ್ ಜಾತ್ರೆ ಅಂತ ಕೂಡ ಕರೀತಾರೆ. ಪುಷ್ಕರ್ ಎಂಬಂಥ ಒಂಟೆ ಜಾತ್ರೆ ಅಂತ ಕೂಡ ಕರೀತಾರೆ. ಹೌದಾ? ಜಗತ್ತಿನ ವಿವಿಧ ಕಡೆಯಿಂದ ಒಂಟೆಗಳ ವ್ಯಾಪಾರಿಗಳು ಮತ್ತು ವೀಕ್ಷಕರು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸುತ್ತಾರೆ ಸ್ನೇಹಿತರೆ. ನಂತರದಲ್ಲಿ ಪುಲಿಕಾಟ್ ಸರೋವರ ಅಂತಕ್ಕಂಥದ್ದು. ಈ ಒಂದು ಪುಲಿಕಾಟ್ ಸರೋವರ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಹರಡಿಕೊಂಡಿರುವಂಥದ್ದು. ಸೊ ಈ ಒಂದು ಸರೋವರ ಕೋರಮಂಡಲ ತೀರದಲ್ಲಿ ಕಂಡುಬರ್ತದೆ. ಇದು ಕೂಡ ಒಂದು ಉಪ್ಪು ನೀರಿನ ಸರೋವರವಾಗಿದೆ. ಇನ್ನು ಇದು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳ ಗಡಿಗಳಲ್ಲಿ ಕಂಡುಬರ್ತಾ ಇದ್ದು ಇದರ ಹೆಚ್ಚಿನ ಭಾಗ ತಮಿಳುನಾಡಿನಲ್ಲಿ ಎಂಪಾಂದ್ರ ವಿಸ್ತರಿಸಿಕೊಂಡಿದೆ. ಇನ್ನು ಈ ಒಂದು ಪುಲಿಕಾಟ್ ಸರೋವರದಿಂದ ಆದಂತಹ ದ್ವೀಪವು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ತಾಣವಾಗಿದೆ ಅಂತ ಹೇಳ್ತಾರೆ. ಈ ಒಂದು ಪುಲಿಕಾಟ್ ಸರೋವರದಿಂದ ಒಂದು ದ್ವೀಪ ನಿರ್ಮಿತವಾಗಿರುವಂಥದ್ದು ನಡುವೆ ಆ ಒಂದು ದ್ವೀಪವನ್ನು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಅಂತಲೂ ಕೂಡ ಕರೆಯಲಾಗ್ತದೆ. ಇಲ್ಲಿ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ನಡೀತವೆ ಅಂತಕ್ಕಂಥದ್ದು. ಸೊ ಉಪಗ್ರಹವನ್ನು ಉಡಾವಣೆ ಮಾಡುವುದಾಗಿರ್ಬೋದು, ಅವುಗಳ ಬಗ್ಗೆ ಅಭ್ಯಾಸವನ್ನು ಮಾಡುವಂಥದ್ದು ಇಲ್ಲಿ ನಡೀತದೆ ಅಂತ ಹೇಳ್ತೀವಿ. ಇನ್ನು ಈ ಒಂದು ಸರೋವರದ ಸುತ್ತ ಪುಲಿಕಾಟ್ ಪಕ್ಷಿಧಾಮ ಕಂಡುಬರ್ತದೆ. ಪುಲಿಕಾಟ್ ಸರೋವರದ ಸುತ್ತಮುತ್ತ ಪುಲಿಕಾಟ್ ಪಕ್ಷಿಧಾಮ ಕಂಡುಬರ್ತದೆ. ಬ್ಯಾರಿಯರ್ ದ್ವೀಪ ಶ್ರೀಹರಿಕೋಟಾವನ್ನು ಬಂಗಾಳ ಕೊಲ್ಲಿಯಿಂದ ಪ್ರತ್ಯೇಕಿಸ್ತದೆ. ಯಾವುದು ಬ್ಯಾರಿಯರ್ ದ್ವೀಪ ಅಂತಕ್ಕಂಥದ್ದು. ನಂತರದಲ್ಲಿ ಸ್ನೇಹಿತರೆ ನೈನಿತಾಲ್ ಸರೋವರ ಅಂತಕ್ಕಂಥದ್ದು. ಈ ಒಂದು ನೈನಿತಾಲ್ ಸರೋವರ ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರ್ತದೆ. ಹೌದಾ? ಇದು ಒಂದು ಸಿಹಿ ನೀರಿನ ಸರೋವರವಾಗಿದೆ. ಸೊ ಇದು ಉತ್ತರಾಖಂಡದ ನೈನಿತಾಲ್ ಎನ್ನುವಂತಹ ಸ್ಥಳದಲ್ಲಿ ಕಂಡುಬರೋದ್ರಿಂದ ಇದನ್ನು ನೈನಿತಾಲ್ ಸರೋವರ ಅಂತಲೂ ಕೂಡ ಕರಿತೀವಿ. ಈ ಒಂದು ನೈನಿತಾಲ್ ಜಿಲ್ಲೆಯ ಕುಮಾನ್ ಬೆಟ್ಟಗಳಲ್ಲಿ ಇದು ಕಂಡುಬರ್ತಾ ಇದ್ದು ನಾಲ್ಕು ಸರೋವರಗಳು ಕೂಡ ಇಲ್ಲಿ ಸುತ್ತುವರೆದಿರುವಂಥದ್ದು. ಸೊ ಈ ಒಂದು ರೀತಿಯಾಗಿ ನಾಲ್ಕು ಸರೋವರಗಳು ಸಣ್ಣ ಪುಟ್ಟ ಸರೋವರಗಳು ಕಂಡುಬರೋದ್ರಿಂದ ಈ ಒಂದು ನೈನಿತಾಲನ್ನು ಭಾರತದ ಸರೋವರಗಳ ಜಿಲ್ಲೆ ಅಂತ ಕರೀತಾರೆ. ಈ ಒಂದು ನೈನಿತಾಲ್ ಜಿಲ್ಲೆಯನ್ನು ಭಾರತದ ಸರೋವರಗಳ ಜಿಲ್ಲೆ ಅಂತ ಕರೀತಾರೆ ಸ್ನೇಹಿತರೆ. ಇನ್ನು ನೈನಿತಾಲ್ ಸರೋವರವನ್ನು ತ್ರಿಋಷಿ ಸರೋವರ ಅಂತೂ ಕೂಡ ಕರೀತಾರೆ. ತ್ರಿಋಷಿ ಸರೋವರ ಅಂಥೇಳಿ. ಹೌದಾ? ಇನ್ನು ನೈನಿತಾಲ್ ಭಾರತದ 64 ಶಕ್ತಿ ಪೀಠಗಳಲ್ಲಿಯೂ ಕೂಡ ಇದು ಒಂದಾಗಿದ್ದು ಹಿಂದೂ ಧರ್ಮದ ಒಂದು ಪವಿತ್ರ ಕ್ಷೇತ್ರ ಅಂತ ಕೂಡ ಇದನ್ನು ಬಣ್ಣಿಸಲಾಗಿದೆ. ಮುಂದೆ ಸ್ನೇಹಿತರೆ ಲೋನಾರ್ ಸರೋವರ ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಲೋನಾರ್ ಸರೋವರ ಇದು ಮಹಾರಾಷ್ಟ್ರದ ಬುಲ್ದಾನ್ ಜಿಲ್ಲೆಯ ಲೋನಾರ್ನಲ್ಲಿ ಕಂಡುಬರ್ತದೆ ಎನ್ನುವಂಥದ್ದು. ಇದು ಒಂದು ಉಪ್ಪು ನೀರಿನ ಸರೋವರ, ಉಪ್ಪು ನೀರಿನ ಸರೋವರವಾಗಿರ್ತದೆ ಲೋನಾರ್. ಪ್ಯಾಲಿಸ್ಟೋನಿಯಾ ಯುಗದಲ್ಲಿ ಉಲ್ಕೆಗಳು ಏನಾದವು ಭೂಮಿಯನ್ನು ಅಪ್ಪಳಿಸಿದಾಗ ಉಂಟಾದಂತಹ ಸರೋವರ ಈ ಒಂದು ಲೋನಾರ್ ಸರೋವರ ಅಂತ ನಂಬಲಾಗಿದೆ. ಈ ಒಂದು ಸರೋವರದಲ್ಲಿ ಸಸಾರಜನಕವನ್ನು ಸ್ಥಿರೀಕರಣ ಮಾಡುವಂತಹ ಸೂಕ್ಷ್ಮ ಜೀವಿಗಳು ಕಂಡುಬರ್ತವೆ. ಹೌದಾ? ಈ ಒಂದು ಸರೋವರದಲ್ಲಿ ಸಸಾರಜನಕವನ್ನು ಸ್ಥಿರೀಕರಣ ಮಾಡುವಂಥ ಸೂಕ್ಷ್ಮ ಜೀವಿಗಳು ಕಂಡುಬರ್ತವೆ. ಅವುಗಳೇನು ಮಾಡ್ತವೆ ಅಂತೆ, ಸಸಾರಜನಕವನ್ನು ಸ್ಥಿರೀಕರಿಸ್ತವೆ ಅಂತ ಸಂಶೋಧನೆ ಮೂಲಕ ಕಂಡುಕೊಳ್ಳಲಾಗಿದೆ. ಸ್ನೇಹಿತರೆ ನಂತರದಲ್ಲಿ ಮಾನಸ ಸರೋವರ ಅಂತಕ್ಕಂಥದ್ದು. ಮಾನಸ ಸರೋವರ ಇದನ್ನು ಏಷ್ಯಾದ ಟಿಬೆಟ್ ಅಂತ ಪರಿಗಣಿಸಲಾಗಿದೆ. ಏಷ್ಯಾದ ಟಿಬೆಟ್ ಯಾವುದು ಮಾನಸ ಸರೋವರವನ್ನು. ಈ ಒಂದು ಮಾನಸ ಸರೋವರ ಏನಿದೆಯಲ್ಲ, ಇದು ಟಿಬೆಟ್ನಲ್ಲಿ ಕಂಡುಬರುವಂತಹ ಸಿಹಿ ನೀರಿನ ಸರೋವರ. ಇದು ಸಿಹಿ ನೀರಿನ ಸರೋವರ, ಏಷ್ಯಾದ ಅತಿ ಎತ್ತರದ ಸಿಹಿ ನೀರಿನ ಸರೋವರ ಇದಾಗಿದ್ದು ಇದರ ಒಂದು ಉತ್ತರಕ್ಕೆ ಕೈಲಾಸ ಪರ್ವತ ಕಂಡುಬರ್ತದೆ. ಇನ್ನು ಇದು ಸಮುದ್ರ ಮಟ್ಟದಿಂದ 4,590 ಮೀಟರ್ ಎತ್ತರದಲ್ಲಿ ಇರುವಂಥದ್ದು ಸ್ನೇಹಿತರೆ. ಇನ್ನು ಈ ಸರೋವರದ ಪಶ್ಚಿಮಕ್ಕೆ ರಕ್ಷತಲ ಎನ್ನುವಂತಹ ಸರೋವರ ಇದೆ. ಇನ್ನು ಮಾನಸ ಸರೋವರ ಏಷ್ಯಾದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಹೌದಾ? ಇನ್ನು ಈ ಒಂದು ಸಮುದ್ರದ ಮಟ್ಟದಿಂದ 4,556 ಮೀಟರ್ ಎತ್ತರದಲ್ಲಿ ಕಂಡುಬರ್ತದೆ. ಎಸ್, ಮುಂದೆ ಸ್ನೇಹಿತರೆ ಇನ್ನು ಈ ಒಂದು ಸರೋವರ ಏನಿದೆಲ್ಲ ಮಾನಸ ಸರೋವರ, ಇದರ ಒಂದು ಸರೋವರಕ್ಕೆ ಸತ್ಲಜ್ ನದಿ ಮೂಲವಾಗಿರುವಂಥದ್ದು. ಸತ್ಲಜ್ ನದಿ ಮೂಲವಾಗಿದೆ. ಇನ್ನು ಈ ಬಗ್ಗೆ ಬೌದ್ಧ ಸಾಹಿತ್ಯದಲ್ಲಿ ಮತ್ತು ಬೌದ್ಧ ಕಥೆಗಳಲ್ಲೂ ಕೂಡ ಉಲ್ಲೇಖನೆ ಕಂಡುಬರುವಂಥದ್ದನ್ನು ನಾವು ಕಾಣಬಹುದು. ನಂತರದಲ್ಲಿ ಸ್ನೇಹಿತರೆ ಕೊಲ್ಲೂರು ಸರೋವರ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತದೆ ಕೊಲ್ಲೂರು ಸರೋವರ. ಸೊ ಇದು ಒಂದು ಸಿಹಿ ನೀರಿನ ಸರೋವರವಾಗಿರ್ತದೆ. ಇನ್ನು ಈ ಸರೋವರ ಕೃಷ್ಣಾ ಮತ್ತು ಗೋದಾವರಿ ನದಿಯ ಮಧ್ಯದ ಮುಖಜ ಭೂಮಿಯಲ್ಲಿ ಕಂಡುಬರ್ತದೆ.
ಇಲ್ಲಿ ವಲಸೆ ಪಕ್ಷಿಗಳು ಕೂಡ ಕಂಡು ಬರ್ತಾ ಇದ್ದು ಸಾಕಷ್ಟು ಬೇರೆ ಬೇರೆ ದೇಶಗಳಿಂದ ವಲಸೆ ಬಂದಿರುವಂತಹ ಪಕ್ಷಿಗಳ ಒಂದು ಆವಾಸ ಸ್ಥಾನ ಈ ಒಂದು ಕೊಲ್ಲೂರು ಸರೋವರವಾಗಿರ್ತದೆ. ಇನ್ನು ಈ ಒಂದು ಸರೋವರವನ್ನು ಭಾರತ ದೇಶದ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಎಂದು ಕೂಡ ಇದನ್ನು ನಾಮಕರಣ ಮಾಡಲಾಗಿರುವಂಥದ್ದು. ಸ್ನೇಹಿತರೆ, ಒಂದು ಚಿಕ್ಕ ಮಾಹಿತಿ, ನೀವು ಕೂಡ 26ನೇ ತಾರೀಕಿಗೆ ಕೆ ಎಸ್ ಕೆ ಸಂಬಂಧಿಸಿದ ಫ್ರೀ ಪ್ರಿಲಿಮ್ ಟೆಸ್ಟ್ ಅನ್ನು ನೋಡಬಹುದು. ಪ್ರಿಲಿಮ್ ಟೆಸ್ಟ್ ಇರ್ತದೆ, ಫ್ರೀ ಆಗಿರ್ತದೆ. ಅನ್ ಅಕಾಡೆಮಿ ಆ್ಯಪ್ ಅಲ್ಲಿ ಈ ಥರ ಕಾಣುತ್ತೆ ಈ ಟೆಸ್ಟ್ ಅನ್ನು ತೆಗೆದುಕೊಳ್ಬಹುದು. ಜೊತೆಗೆ ಪಿ ಎಸ್ ಐ ಪಿ ಸಿ ಆಗಿರ್ಬೋದು, ಎಸ್ ಡಿ ಎಫ್ ಡಿ ಎ ಟೆಸ್ಟ್ಗಳು ಕೂಡ ಇದ್ದಾವೆ. ಸಬ್ಸ್ಕ್ರಿಪ್ಷನ್ ಯಾರು ತೆಗೆದುಕೊಂಡಿರ್ತೀರಿ ಈ ಟೆಸ್ಟ್ಗಳನ್ನ ಪಡಿಬಹುದಾಗಿರ್ತದೆ. ಇನ್ನು ಕರ್ನಾಟಕ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ನಡೀತಾ ಇದೆ. ಪ್ರತಿ ದಿವಸ 20 ಪ್ರಶ್ನೋತ್ತರಗಳ ಚರ್ಚೆ ಇರ್ತದೆ ಸ್ನೇಹಿತರೆ. ಟೆಸ್ಟ್ಗಳನ್ನು ನಿಮ್ಗೆ ಕೊಡಲಾಗ್ತದೆ. ಈ ಟೆಸ್ಟನ್ನು 8 ಗಂಟೆಗೆ ನೀವು ತೆಗೆದುಕೊಳ್ಬೋದು. 8 ರಿಂದ 8:20 ಆನ್ಲೈನ್ ಟೆಸ್ಟ್ ಇರುತ್ತೆ. ನಂತರ 8:30 ಟೆಸ್ಟ್ ಅನಾಲಿಸಿಸ್ ಕ್ಲಾಸ್ ಇರುತ್ತೆ. ಅನ್ನ ಕಡಿಮೆಯಲ್ಲಿ ಈ ಥರ ನೀವು ಅದನ್ನು ಟೆಸ್ಟನ್ನು ನೋಡ್ತೀರಿ, ಹೌದಾ? ಸೊ ಇನ್ನು ಸ್ನೇಹಿತರೆ, ಕರ್ನಾಟಕ ಎಸ್ ಡಿ ಎಫ್ ಡಿ ಎ ಬ್ಯಾಚ್ಗಳು ಸ್ಟಾರ್ಟ್ ಆಗಿರುವಂಥದ್ದು. ಎಸ್ ಡಿ ಎಫ್ ಡಿಗೆ ಸಂಬಂಧಿಸಿದಂತೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ನೀವು ಪಡಿತೀರಾ. ಸೊ ತುಂಬ ಆಳವಾಗಿ ಅತ್ಯುತ್ತಮವಾಗಿರುವಂತಹ ಮಾಹಿತಿಗಳನ್ನು ನೀವು ಇಲ್ಲಿ ಪಡೆಯಬಹುದು. ಪೇಪರ್ ಫಸ್ಟಲ್ಲಿ 3 ಜನ ಶಿಕ್ಷಕರು ಕನ್ನಡವನ್ನು ತೆಗೆದುಕೊಳ್ತಾ ಇದ್ದರೆ, ಇನ್ನು ನೋಡ್ಬೋದು ಇಲ್ಲಿ ಸಾಕಷ್ಟು ಶಿಕ್ಷಕರು ಬೇರೆ ಬೇರೆ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ನಿಮ್ಮನ್ನು ಗೈಡ್ ಮಾಡಲಿದ್ದಾರೆ. ಸೊ ಜಾಯ್ನ್ ಆಗಿ ಎಸ್ ಡಿ ಎಫ್ ಡಿ ಎ ತುಂಬ ಅತ್ಯುತ್ತಮವಾಗಿರುವಂತಹ ಮಾಹಿತಿಗಳನ್ನು ನೀವು ಇಲ್ಲಿ ಪಡಿತೀರ ಅಂತಕ್ಕಂಥದ್ದು. ಥಿಯರಿ ಆಗಿರ್ಬೋದು, ಪ್ರಾಕ್ಟೀಸ್ ಕ್ವಶನ್ಸ್ ಆಗಿರ್ಬೋದು, ಜೊತೆಗೆ ಟೆಸ್ಟನ್ನು ಕೂಡ ನೀವಿಲ್ಲಿ ಪಡಿತೀರ ಸ್ನೇಹಿತರೆ. ಇದು ಅದರ ಒಂದು ಟೈಮ್ ಟೇಬಲ್ ಆಗಿರ್ತದೆ. ಇದನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವು ಕೂಡ ಈ ಒಂದು ವಿಡಿಯೋವನ್ನು ಪಾಸ್ ಮಾಡುವ ಮೂಲಕ ಈ ಒಂದು ಟೈಮ್ ಟೇಬಲನ್ನು ವೀಕ್ಷಣೆ ಮಾಡ್ಬೋದಾಗಿರ್ತದೆ, ಸರಿನಾ? ಎಸ್ ಸ್ನೇಹಿತರೆ, ಕೊಲ್ಲೂರು ಸರೋವರ ನೋಡ್ತಾ ಇದ್ದಿ. ಈ ಒಂದು ಕೊಲ್ಲೂರು ಸರೋವರ ಏನಿದೆಲ್ಲ, 1977ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅನ್ವಯ ಇದನ್ನು ವನ್ಯಜೀವಿ ಸಂರಕ್ಷಣಾ ತಾಣವೆಂದು ಕೂಡ ಇಲ್ಲಿ ಘೋಷಣೆ ಮಾಡಲಾಗಿರುವಂಥದ್ದು. ಅಲ್ಲದೆ ಶ್ರೀ ಪೆದಂತಿ ಅಮ್ಮವಾರಿ ದೇವಾಲಯ ಕೂಡ ಈ ಒಂದು ಸರೋವರದ ಬಳಿ ಕಂಡುಬರ್ತದೆ. ಇದು ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ದೇವಾಲಯವಾಗಿರುವಂಥದ್ದು ಸ್ನೇಹಿತರೆ. ಸ್ನೇಹಿತರ ನಂತರದಲ್ಲಿ ಜಗತ್ತಿನ ಪ್ರಮುಖ ಸರೋವರಗಳ ಬಗ್ಗೆ ಗಮನ ಹರಿಸೋಣ. ಜಗತ್ತಿನ ಅತಿ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಸರೋವರವಾಗಿರ್ತದೆ. ಕ್ಯಾಸ್ಪಿಯನ್ ಸರೋವರ ಅಂತ ಹೇಳ್ತೀವಿ. ಇದೊಂದು ಉಪ್ಪು ನೀರಿನ ಸರೋವರ. ಇದು ಸಮುದ್ರವಾಗಿಯೂ ಮತ್ತು ಸರೋವರವಾಗಿಯೂ ಅದನ್ನು ಪರಿಗಣನೆ ಮಾಡಿದ್ದಾರೆ. ಇನ್ನು ಇದು ಕಜಕಿಸ್ತಾನ್ ಆಗಿರ್ಬೋದು, ರಷ್ಯಾ, ತುರ್ಕಮೆನಿಸ್ತಾನ್, ಅಜರ್ಬೈಜಾನ್, ಇರಾನ್ ದೇಶಗಳಲ್ಲಿ ಈ ಒಂದು ಕ್ಯಾಸ್ಪಿಯನ್ ಸರೋವರ ಅಥವಾ ಸಮುದ್ರ ಹರಡಿಕೊಂಡಿದೆ ಅಂತ ಹೇಳ್ತಾರೆ, ಸರಿನಾ? ಸೊ ವಿಸ್ತೀರ್ಣದ ಪ್ರಕಾರ ಅತಿ ದೊಡ್ಡ ಸರೋವರವಾಗಿರ್ತದೆ. ಇನ್ನು ಸುಪೀರಿಯರ್ ಸರೋವರ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇದು ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಹರಡಿಕೊಂಡಿದೆ. ನಂತರದಲ್ಲಿ ಸ್ನೇಹಿತರೆ, ಬೈಕಲ್ ಸರೋವರ ನೀರಿನ ಗಾತ್ರದಲ್ಲಿ ಹೇಳುವಂಥದ್ದಾದರೆ, ಈ ಒಂದು ಸರೋವರ ಅತ್ಯಂತ ಆಳವಾದ ಸರೋವರವಾಗಿದೆ. ಬೈಕಲ್ ಸರೋವರ ಜಗತ್ತಿನಲ್ಲೇ ಅತ್ಯಂತ ಆಳವಾದ ಸರೋವರ ಅಂತ ಪರಿಗಣಿಸಲಾಗಿದೆ. ರಷ್ಯಾದಲ್ಲಿ ಇದು ಕಂಡುಬರ್ತದೆ. ಸ್ನೇಹಿತರೆ, ನೀವು ಕೂಡ ಅನ್ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು. ಟಾಪ್ ಎಜುಕೇಟರ್ಸ್ಗಳಿಂದ, ಎಕ್ಸ್ಪೀರಿಯನ್ಸ್ ಹೊಂದಿರುವಂಥ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬೋದು. ನನ್ನ ತರಗತಿ ಸ್ಪೆಷಲ್ ಕ್ಲಾಸ್, ಫ್ರೀ ಕ್ಲಾಸ್ ಪ್ರತಿ ದಿವಸ ಸಾಯಂಕಾಲ 5:30ಕ್ಕಿರುತ್ತೆ. ಇನ್ನು ರೆಗ್ಯುಲರ್ ಕ್ಲಾಸ್ 7 ಗಂಟೆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಎಮ್ ಸಿ ಕ್ಯೂಸ್ ಕೋರ್ಸಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಇಲ್ಲಿ ನಾನು ಹಿಸ್ಟ್ರಿಯನ್ನು ತೆಗೆದುಕೊಳ್ತಿದ್ದೀನಿ 7 ಗಂಟೆಗೆ ಪ್ರತಿ ದಿವಸ. ಪ್ರತಿಯೊಂದು ಚಾಪ್ಟರ್ಗೆ ವೈಸ್ ನಾನು ಏನು ಮಾಡ್ತಿರ್ತೀನಿ ಪ್ರಶ್ನೋತ್ತರಗಳನ್ನು, ಅದಕ್ಕೂ ಕೂಡ ಕೆ ಎಸ್ ಮತ್ತು ಎಸ್ ಡಿ ಎಫ್ ಡಿ ಈ ಮುಂತಾದ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿರ್ತೀವಿ. ನೀವು ಕೂಡ ಎನ್ರೋಲ್ ಆಗಬಹುದು. ಸೊ ನೀವು ಎನ್ರೋಲ್ ಆಗಿ ಜಾಯ್ನ್ ಆದ್ರಿ ಅಂತಂದರೆ ಎಲ್ಲ ಕೋರ್ಸ್ಗಳನ್ನು ನೋಡ್ಬೋದು. ಸ್ಟ್ರಕ್ಚರಲ್ಸ್ ಕ್ಲಾಸ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಹೊಂದಿರುವಂಥ ಎಜುಕೇಟರ್ಸ್ ಇರ್ತಾರೆ, ಇಂಟ್ರಾಕ್ಟಿವ್ ಪೋಲಿಂಗ್ ಸಿಸ್ಟಮ್ ಇರ್ತದೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಲಭ್ಯ, ಡೀಟೇಲ್ ಆಗಿರುವಂಥ ಎಮ್ ಸಿ ಕ್ಯೂಸ್ ಟೆಸ್ಟ್ ಸೀರೀಸ್ ಕೂಡ ಲಭ್ಯ, ಪರ್ಸನಲ್ ಗೈಡೆನ್ಸ್ ಸಿಗುತ್ತೆ, ಮನೇಲಿ ಇದ್ಕೊಂಡು ಕೋಚಿಂಗನ್ನು ಪಡೀಬೋದು, ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಲಭ್ಯವಿದೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು, 6 ತಿಂಗಳಿಗೆ 5,600 ರೂಪಾಯಿ ಇದೆ, 1 ವರ್ಷಕ್ಕೆ 7,000, 7 ವರ್ಷಕ್ಕೆ 8,400 ಇರ್ತದೆ. ಆದರೆ ಸೊ ನೀವು ಹೇಗೆ ಜಾಯ್ನ್ ಆಗೋದು, ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕರ್ನಾಟಕ ಪಿ ಎಸ್ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೆನು ಗೆರೆಗಳು ಓದ್ರಿ, ಪ್ಲಸ್ ಅಂತ ಬರುತ್ತೆ ಓದ್ಕೊಳ್ಳಿ, ಅವಾಗ ಈ ಥರ ಪೇಜ್ ಓಪನ್ ಆಗುತ್ತೆ, ಗೆಟ್ ಸಬ್ಸ್ಕ್ರಿಪ್ಷನ್ ಓದಿ. ಸೊ ಸ್ನೇಹಿತರೆ, ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ, ನಿಮಗೆ ಯಾವ ಸಬ್ಸ್ಕ್ರಿಪ್ಷನ್ ಬೇಕು ಅದನ್ನು ಚೂಸ್ ಮಾಡಿ. ಕೆ ಎಸ್ ನೀವು ಪ್ರಿಪೇರ್ ಆಗ್ತಿದ್ರಿ, ಲಾಂಗ್ ಟರ್ಮ್ ಪ್ರಿಪೇರ್ ಆಗ್ತಿದ್ರಿ ಅಂದರೆ 1 ವರ್ಷ ಅಥವಾ 2 ವರ್ಷ ಚೂಸ್ ಮಾಡಿ, ಭಾಳ ಬೆನಿಫಿಟ್ ಇರ್ತದೆ. ತಿಂಗಳ ಖರ್ಚು ತುಂಬ ಕಡಿಮೆ ಆಗ್ತದೆ ನಿಮಗೆ. 3 ತಿಂಗಳಿಗೆ ಜಸ್ಟ್ ಒಂದು 370 ಸಮಥಿಂಗ್ ಬಿಡ್ಬೋದು. 1 ಇಯರ್ ತೆಗೆದುಕೊಂಡ್ರೆ, 2 ಇಯರ್ಸ್ ತೆಗೆದುಕೊಂಡ್ರೆ 315 ಮಾತ್ರ ತಿಂಗಳಿಗೆ ಬರೀ ಖರ್ಚು ಮಾಡೋದು ನೀವು. ಅದೇ ನೀವು 3 ತಿಂಗಳು 6 ತಿಂಗಳು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ನೀವು ಶಾರ್ಟ್ ಟರ್ಮು ಎಸ್ ಡಿ ಎಫ್ ಡಿ ಅಂತದ್ದು ಮಾಡ್ತಿದ್ರೆ ಇರ್ತದೆ, 3 ಮಂತ್ಸ್ ಅಥವಾ 6 ಮಂತ್ಸ್ ತೆಗೆದುಕೊಳ್ಳಿ, ನಿಮ್ಗೆ ಸಾಕಾಗ್ತದೆ, ಓಕೆನಾ? ಸೊ ಕಂಟಿನ್ಯೂ ಬಟನ್ ಓದ್ಕೊಳ್ಳಿ, ಎಂಟರ್ ರೆಫರ್ ಕೋಡ್ ಅನ್ನುವಲ್ಲಿ Ramesh12 ಅಥವಾ Ramesh Live ಅಂತ ಹಾಕೊಳ್ಳಿ. RAMESHLIVE RAMESHLIVE ಅನ್ನುವಂಥ ರೆಫರ್ ಕೂಡ ಹಾಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡಿ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ, Ramesh Live ಅಂತ. ಸೊ ನಂತರ ಏನು ಮಾಡಬೇಕು, ಪ್ರೊಸೀಡ್ ಟು ಪೇಮೆಂಟ್ ಅಂತ ಬಟನ್ ಕ್ಲಿಕ್ ಮಾಡಿದಾಗ ಪೇಮೆಂಟ್ ಮೋಡಿಗೆ ಬರ್ತೀರಾ, ನಿಮಗೆ ಇ ಎಮ್ ಐ ಆಪ್ಷನ್ ಲಭ್ಯವಿದೆ. ಇ ಎಮ್ ಐ
ಇಲ್ಲಿ ಎಚ್ ಡಿ ಎಫ್ ಸಿ ಡೆಬಿಟ್ ಕಾರ್ಡ್ ನಿಮ್ಮಲ್ಲಿರಬೇಕು, ಇಲ್ಲಾಂತ ಉಳಿದಂಥ ಎಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ಯಾವುದಾದ್ರೂ ಇರಲಿ ಆ ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡಿ ಇ ಎಮ್ ಐ ಮೂಲಕ ಜಾಯ್ನ್ ಆಗ್ಬೋದು. ಇ ಎಮ್ ಐ ಆಪ್ಷನ್ಸ್ಗಳು ಇಲ್ಲಿದ್ದಾವೆ. ತಿಂಗಳಿಗೆ ಆದರೆ 525 ರೂಪಾಯಿ, 9 ತಿಂಗಳ ತೆಗೆದುಕೊಂಡ್ರೆ ತಿಂಗಳಿಗೆ 700 ರೂಪಾಯಿ ಬೀಳ್ತದೆ, 6 ತಿಂಗಳು ತೆಗೆದುಕೊಂಡ್ರೆ ತಿಂಗಳಿಗೆ 1050 ಈ ಥರ ಇರ್ತದೆ. ಇಲ್ಲ ಒಂದು ಬಜಾಜ್ ಫಿನ್ಸರ್ವ್ ಅಂತ ಆ್ಯಪ್ ಬಂದಿದೆ, ಬಜಾಜ್ ಫಿನ್ಸರ್ವ್, ಬಜಾಜ್ ಅಕೌಂಟ್ ಇರಬೇಕು ನಿಮ್ಮದು. ಈ ಒಂದು ಆ್ಯಪ್ ಮೂಲಕನೂ ಕೂಡ ಇ ಎಮ್ ಐ ಮಾಡಿ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ಫುಲ್ ಪೇಮೆಂಟ್ ಮಾಡಿ ಕೂಡ, ಯಾವುದೇ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯ್ನ್ ಆಗ್ಬೋದಾಗಿರ್ತದೆ. ಸೊ ಜಾಯ್ನ್ ಆದರೆ ಅಂದರೆ 40+ ಎಜುಕೇಟರ್ಸ್ ಇರ್ತಾರೆ, ಎಲ್ಲ ಶಿಕ್ಷಕರ ತರಗತಿಗಳನ್ನು ನೋಡುವಂಥ ಅವಕಾಶ, ಟೆಸ್ಟ್ ಪಡೆಯುವ ಅವಕಾಶ, PDF ಮಾಹಿತಿ ಪಡೆಯುವ ಅವಕಾಶ ನಿಮಗಿರ್ತದೆ ಸ್ನೇಹಿತರೆ. ಏನಾದರೂ ಡೌಟ್ಸ್ಗಳಿದ್ದಲ್ಲಿ 7019820870 ಈ ವಾಟ್ಸಪ್ಗೆ ಮೆಸೇಜ್ ಮಾಡ್ಬೋದು, ನಾನು ನಿಮಗೆ ಡೌಟ್ಸ್ಗಳೇನಾದರೂ ಕ್ಲಿಯರ್ ಮಾಡ್ತೀನಿ. ಸೊ ಮುಂದಿನ ಮಾಹಿತಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಹಿಮಾಲಯ ಪರ್ವತದ ಪ್ರಮುಖ ಸರೋವರಗಳನ್ನು ನೋಡೋಣ. ಹಿಮಾಲಯ ಪರ್ವತದಲ್ಲಿ ಕಂಡುಬರುವಂತಹ ಪ್ರಮುಖ ಸರೋವರಗಳು ಎಂತಕ್ಕಂಥದ್ದು, ಈ ಒಂದು ಉಲಾರ್ ಸರೋವರ ಏನಿದೆಲ್ಲ, ಇದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ನಾವು ಕರಿತೀವಿ, ಮತ್ತು ಶುದ್ಧ ನೀರಿನ ಸರೋವರ ಕೂಡ ಹೌದು, ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ದಾಲ್ ಸರೋವರ ಇದು ಕೂಡ ಒಂದು ಪ್ರಮುಖ ಪ್ರವಾಸಿಗಳ ಆಕರ್ಷಣೆಯ ಒಂದು ಸರೋವರ ಆಗಿರ್ತದೆ ಅಂತ ಹೇಳ್ತೀವಿ. ಇನ್ನು ಚಳಿಗಾಲದಲ್ಲಿ ಇದು ಹೆಪ್ಪುಗಟ್ಟುವ ಸರೋವರ ಆಗಿದ್ದು ಜಮ್ಮು ಕಾಶ್ಮೀರದಲ್ಲೇ ಕಂಡುಬರ್ತದೆ ಇದು ಕೂಡ, ಸರಿನಾ. ನಂತರದಲ್ಲಿ ಮಾನಸ ಸರೋವರ ಎಂತಕ್ಕಂಥದ್ದು ಸ್ನೇಹಿತರೆ, ಇದು ಟಿಬೆಟ್ನ ಬಳಿ ಕಂಡುಬರುವಂತಹ ಸಿಹಿ ನೀರಿನ ಸರೋವರ. ಯಾವುದು ಮಾನಸ ಸರೋವರ ಎಂತಕ್ಕಂಥದ್ದು, ಸಮುದ್ರ ಮಟ್ಟದಿಂದ 4,590 ಮೀಟರ್ ಎತ್ತರದಲ್ಲಿದ್ದು ಏಷ್ಯಾದಲ್ಲಿ ಅತಿ ಎತ್ತರದಲ್ಲಿರುವಂತಹ ಸರೋವರ ಅಂತ ಇದನ್ನು ಪರಿಗಣಿಸಲಾಗಿದೆ. ಇನ್ನು ಈ ಒಂದು ಸರೋವರದ ಉತ್ತರದ ದಿಕ್ಕಿನಲ್ಲಿ ಕೈಲಾಸ ಪರ್ವತ ಕಂಡು ಬರ್ತಾ ಇದ್ದು 410 ಮೀಟರ್ ಅಗಲದಿಂದ ಕೂಡಿದಂತಹ ಸರೋವರವಾಗಿರ್ತದೆ. ಇನ್ನು ಜಗತ್ತಿನಲ್ಲಿ ಅತಿ ಎತ್ತರದ ಸರೋವರ ಅಂತಂದರೆ ಟಿಟಿಕಾಕ್ ಸರೋವರ ಎಂತಕ್ಕಂಥದ್ದು, ಟಿಟಿಕಾಕ ಸರೋವರ ಇದು ದಕ್ಷಿಣ ಅಮೆರಿಕದ ಬೊಲಾವಿಯಾ ಎನ್ನುವಂತಹ ದೇಶದಲ್ಲಿ ಕಂಡುಬರ್ತದೆ. ಯಾವುದು ಟಿಟಿಕಾಕ ಸರೋವರ. ಎಸ್ ಸ್ನೇಹಿತರೆ, ಇದಿಷ್ಟಾಗಿತ್ತು ಸರೋವರಗಳ ಬಗ್ಗೆ ಮಾಹಿತಿ ಅಂತಕ್ಕಂಥದ್ದು. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಒತ್ಕೊಳ್ಳಿ. ಆ್ಯಂಡ್ ನನ್ನ ಒಂದು ಪರ್ಸನಲ್ ಚಾನಲ್ ಕೂಡ ಇದೆ, ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ ಅಂತ, ಅದನ್ನು ಕೂಡ ನೀವು ಲೈಕ್ ಮಾಡ್ಬೋದು. ಪ್ರತಿ ದಿವಸ ನಾನು ನನ್ನ ಯೂಟ್ಯೂಬ್ ತರಗತಿಗಳನ್ನು ಅಲ್ಲಿ ತೆಗೆದುಕೊಳ್ತಿರ್ತೀನಿ, ಸರಿನಾ. ಇನ್ನು ಯಾರು ಜಾಯ್ನ್ ಆಗಿಲ್ಲ, ರಮೇಶ್ ಲೈವ್ ಅಂತಕ್ಕಂಥ ರೆಫರ್ ಕೂಡನ್ನು ಯೂಸ್ ಮಾಡಿ ಜಾಯ್ನ್ ಆಗಿ, RAMESH LIVE ಈ ರಮೇಶ್ ಲೈವ್ ಅನ್ನೋ ರೆಫರ್ ಕೂಡ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿ 10% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಏನಾದ್ರು ಡೌಟ್ಸ್ಗಳಿದ್ದಲ್ಲಿ 7019820870 ಈ ನಂಬರ್ಗೆ ವಾಟ್ಸಪ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ಫ್ಯಾಕ್ಟ್ಸ್ ಫ್ರೈಡೇಲಿ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು ಫ್ರೆಂಡ್ಸ್.